ನಮಸ್ಕಾರ ಎಲ್ರಿಗೂ, ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯು'ಸ್ ಗ್ಲಿಟ್ಸ್. ನಾನು ನನ್ನ ಅರಮನೆಯಲ್ಲಿ ಇವತ್ತು ತುಂಬ ವಿಶೇಷವಾದ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಫುಲ್ ಡೇ ಶೂಟ್ ಮಾಡಿದ್ದೀನಿ ಇದಕ್ಕೋಸ್ಕರ. ಅಂದರೆ ಇಲ್ಲಿ ತನಕ ನಾನು ನಿಮಗೆ ಮನೆಯಲ್ಲಿ ಪಾಸಿಟಿವಿಟಿ ಜಾಸ್ತಿ ಆಗಬೇಕು ಅಂದರೆ ಏನು ಮಾಡಬೇಕು, ವಾಸ್ತು ಚೇಂಜಸ್ ಏನು ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ದೆ. ಇವತ್ತು ವಾಸ್ತು ಟಿಪ್ಸ್ ಕೊಡಲ್ಲ ಅಥವಾ ವಾಸ್ತು ಚೇಂಜಸ್ ಹೇಳಲ್ಲ, ಆದರೆ ಮನೆಯಲ್ಲಿ ಯಾವ ಯಾವ ರೀತಿಯಲ್ಲಿ ನಾವು ಕೆಲಸಗಳನ್ನು ಯಾವ ಕೆಲಸ ಯಾವ ರೀತಿಯಲ್ಲಿ ಮಾಡಿದರೆ ಮನೆಯಲ್ಲಿ ಪಾಸಿಟಿವಿಟಿ ಹೆಚ್ಚಾಗತ್ತೆ, ಹಾಗೆ ಪಾಸಿಟಿವ್ ಎನರ್ಜಿ ಫ್ಲೋ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವ್ಲಾಗ್ ಆಗಿರುತ್ತೆ. ಕಂಪ್ಲೀಟಾಗಿ ನೋಡಿ ಆಯಿತಾ. ನಾನು ಅಂದರೆ ಪ್ರತಿನಿತ್ಯದ ನನ್ನ ಕೆಲಸ, ಕೆಲವೊಂದು ಕೆಲಸ ಎರಡು ದಿನಕ್ಕೋ ಮೂರು ದಿನಕ್ಕೋ ಮಾಡುವಂಥದ್ದು ಎಲ್ಲದೂ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದನ್ನು ಫಾಲೋ ಮಾಡಿ ಸಾಕು, ನಿಜವಾಗ್ಲೂ ಹೇಳ್ತೀನಿ ಫಾಲೋ ಮಾಡಿ ಅಂತಲೇ ಸ್ಟ್ರೆಸ್ ಮಾಡಿ ಹೇಳ್ತೀನಿ. ನಿಮ್ಗೆ ಇಷ್ಟ ಆದರೆ ಮಾಡಿ ಅಂತ ಹೇಳಲ್ಲ, ಎಲ್ಲ ಹೆಣ್ಮಕ್ಳು ಫಾಲೋ ಮಾಡಿ. ನಿಜವಾಗ್ಲೂ ನಿಮ್ಮ ಮನೇಲಿ ಪಾಸಿಟಿವ್ ಎನರ್ಜಿ ಇರುತ್ತೆ, ಮಕ್ಕಳು ಚೆನ್ನಾಗಿ ಓದ್ತಾರೆ, ಹಾಗೆ ಮನ ಮಂದಿ ಎಲ್ಲ ನೆಮ್ಮದಿಯಾಗಿರ್ತೀರ. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ, ಏನೆಲ್ಲ ಕೆಲಸ ಆಗಿದೆ, ಏನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವ್ಲಾಗ್ ಆಗಿರುತ್ತೆ, ನೋಡ್ಕೊಂಡು ಬನ್ನಿ. ಮೊದಲನೆಯದು ತುಂಬ ಮುಖ್ಯವಾದ ಟಿಪ್ ಏನು ಗೊತ್ತಾ, ಮನೇಲಿ ಯಾವಾಗಲೂ ಕತ್ಲಿರಬಾರ್ದು, ಬೆಳಕು ಹೆಚ್ಚಿರಬೇಕು. ಗಾಳಿ ಬೆಳಕು ಇದ್ದಷ್ಟು ಆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರಲ್ಲ. ಸೊ ಬೆಳಗ್ಗೆ ಎದ್ದ ತಕ್ಷಣ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ, ಎದ್ದು ಕಿಟಕಿ ಬಾಗಿಲುಗಳನ್ನು ತೆಗೀರಿ, ಆದಷ್ಟು ಗಾಳಿ ಬೆಳಕು ಒಳಗಡೆ ಬರಲಿ. ಗಾಳಿಗೆ ಬೆಳಕಿಗೆ ನಮ್ಮ ಮನೆಯಲ್ಲಿ ತುಂಬ ಕೊರತೆ ಇದೆ. ಈ ಎರಡು ಒಂದು ದೊಡ್ಡ ಕಿಟಕಿ ಹಾಗೆ ಮನೆಯ ಮುಂಬಾಗಿಲನ್ನು ಬಿಟ್ಟರೆ ನಮಗೆ ಗಾಳಿ ಬೆಳಕಿನ ಸೋರ್ಸೇ ಇಲ್ಲ. ಯಾಕಂದರೆ ಕಾಮನ್ ವಾಲ್ಗಳು ಈ ಕಡೆ ಎಲ್ಲ ಮೊದಲಿನ ಮನೆಗಳಾಗಿರೋದ್ರಿಂದ. ಹಾಗಾಗಿ ಬೆಳಗ್ಗೆ ಎದ್ದು ಫಸ್ಟ್ ಮಾಡೋ ಕೆಲಸ ಅಂತಂದರೆ ಗಾಳಿ ಬೆಳಕಿಗೋಸ್ಕರ ಕಿಟಕಿನ ತೆಗಿಬೇಕು. ಇದು ಸೂರ್ಯನ ಕಿರಣಗಳೊಂದಿಗೆ ನಿಮ್ಮ ಮನೆಗೆ ಪಾಸಿಟಿವ್ ಎನರ್ಜಿನ ತೊಗೊಂಡು ಬರುತ್ತೆ. ನೀವೇನೇ ಇರಲಿ, ಏನೇ ಮಾಡಿ, ಮೊದಲು ಎದ್ದ ತಕ್ಷಣ ಮೊದಲಿಗೆ ಕಿಟಕಿ ಬಾಗಿಲುಗಳನ್ನು ತೆಗೀರಿ. ಸೊ ಇದು ನನ್ನ ಇವತ್ತಿನ ಟಿಪ್ ನಂಬರ್ 1. ಬನ್ನಿ ಟಿಪ್ ನಂಬರ್ 2 ನೋಡೋಣ. ಎವ್ರಿ ಡೇ ಇಸ್ ನಾಟ್ ಅ ಸಂಡೇ ಅಂತ, ಅದೇ ಥರ ಎಲ್ಲರೂ ಮನೆಯಲ್ಲೂ ಯಾವ ಪ್ರತಿದಿನ ಕ್ಲೀನಾಗಿರಬೇಕು ಅಂತಂದರೆ ಆಗಲ್ಲ. ಕೆಲವೊಮ್ಮೆ ಈ ಥರ ಕ್ಲಮ್ಸಿ ಆಗಿರುತ್ತೆ. ಮದುವೆ ಫಂಕ್ಷನ್ ಹೋಗೋದು ಬರೋದು, ಅಲ್ಲೇ ಸೀರೆ ಬ್ಲೌಸು ಒಡವೆಗಳು ನೋಡ್ಬೋದು. ಹಿತ್ತಲ ಕಡೆ ಇರೋ ಒಂದು ಡ್ರೆಸ್ಸಿಂಗ್ ರೂಮಲ್ಲಿರೋವಂಥ ಕಾಟ್ ಇದು ನಮ್ಮ ಸೀಸರ್ನ ಪರ್ಮನೆಂಟ್ ಪ್ಲೇಸ್. ಅಲ್ಲೂ ಕೂಡ ಅವನೋಗಿ ಮಲಗ್ತಾ ಇರ್ತಾನೆ. ಯಾವುದೇ ಮನೆಯಲ್ಲಿ ಕ್ಲಟರ್ ಅಂದರೆ ಗಲೀಜು ಕಸ, ಎಲ್ಲಿ ಒಂದು ರಾಶಿ ರಾಶಿ ಬಟ್ಟೆಗಳು ಬಿದ್ದಿರುತ್ತೋ ಅಲ್ಲಿ ನೆಮ್ಮದಿಯಾಗಿರೋಕ್ಕೆ ಸಾಧ್ಯವೇ ಇಲ್ಲ. ಪಾಸಿಟಿವ್ ಎನರ್ಜಿನ ತಡೆಯೋದ್ರಲ್ಲಿ ಇದು ಒಂದು ಮುಖ್ಯವಾದ ಕಾರಣ. ನೀವು ಮಲಗಿ ಎದ್ದ ತಕ್ಷಣ ನಿಮ್ಮ ಬೆಡ್ಡನ್ನು ಫಸ್ಟು ಕ್ಲೀನ್ ಮಾಡಿನೇ ಹೊರಗಡೆ ಬನ್ನಿ. ಹಾಗೆ ನಿಮ್ಮ ಮನೇಲಿರೋ ಸೋಫಾ ಆಗಲಿ, ಬೆಡ್ಸ್ ಆಗಲಿ, ದಿವಾನ್ ಆಗಲಿ, ಯಾವುದೇ ಆಗಲಿ ಕ್ಲೀನಾಗಿ ಇಟ್ಕೊಳ್ಳೋದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು. ಎಷ್ಟು ಶುಚಿಯಾಗಿರುತ್ತೋ ಅಲ್ಲಿ ಪಾಸಿಟಿವ್ ಎನರ್ಜಿ ಬರೋಕ್ಕೆ ಸಾಧ್ಯ. ನಾನು ಇದನ್ನು ತೋರಿಸ್ತಾ ಇರೋದು ಏನು ನಿಮಗೆ ಗೊತ್ತಿಲ್ಲದೆ ಇರೋ ಕೆಲಸ ಅಲ್ಲ, ಪ್ರತಿ ಹೆಣ್ಣು ಕೂಡ ಅವ್ರ ಮನೇಲಿ ಮಾಡುವಂಥ ಕೆಲಸನೇ. ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಪಾಸಿಟಿವ್ ಎನರ್ಜಿ ಬರೀ ವಾಸ್ತುವಿಂದ ಬರಲ್ಲ, ಪಾಸಿಟಿವ್ ಎನರ್ಜಿ ಮನೆಯಲ್ಲಿರೋ ಕೆಲವು ಬದಲಾವಣೆಗಳಿಂದನೂ ಬರುತ್ತೆ, ಶುಚಿತ್ವದಿಂದನೂ ಬರುತ್ತೆ. ಹೆಣ್ಮಕ್ಳ ಕೈಯಲ್ಲಿದೆ ನಾವು ಹೇಗೆ ನಮ್ಮ ಮನೇನ ಇಟ್ಕೋಬೇಕು, ಯಾವ ರೀತಿ ನಾವು ಪ್ಲೆಸೆಂಟಾಗಿರಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವ್ಲಾಗ್ ಮಾಡ್ತಾ ಇರೋದ್ರಿಂದ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಈಗ ನೋಡೋಕ್ಕೂ ಆವಾಗೇ ನೋಡೋಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ. ಸೊ ನಾನು ಕ್ಲೀನ್ ಮಾಡ್ತಿದ್ದಂಗಲೇ ನಮ್ಮ ಸೀಸರ್ ಕಾಯ್ತಾ ಇದ್ದ ಕೆಳಗಡೆ ಬಾ ಅಂದ ತಕ್ಷಣ ಬಂದು ಫಸ್ಟು ಅವ್ನು ಸೆಟ್ಲಾಗಿಬಿಡ್ತಾನೆ. ಅವಂದೇ ಬೆಡ್ಡು ನಂದೇ ಎಲ್ಲ ಅನ್ನೋ ರೀತಿಯಲ್ಲಿ ಅವನದು ಬಿಹೇವಿಯರ್ ಇರುತ್ತೆ. ಸೊ ಅವನೊಂದು ಸ್ವಲ್ಪ ಪ್ಯಾಂಪರ್ ಮಾಡಿ ನೆಕ್ಸ್ಟ್ ಕೆಲಸಕ್ಕೆ ನಾವು ಹೋಗೋಣ. ಬನ್ನಿ ಟಿಪ್ ನಂಬರ್ 3 ತೋರಿಸ್ತೀನಿ ನಿಮಗೆ. ಇದು ನನ್ನ ವರ್ಕಿಂಗ್ ಸ್ಪೇಸ್. ಇದೇ ರೀತಿ ನಿಮ್ಮ ಮನೆಯಲ್ಲೂ ಕೂಡ ನಿಮ್ಮ ಮನೆಯವರ ವರ್ಕಿಂಗ್ ಸ್ಪೇಸ್ ಇರ್ಬೋದು ಅಥವಾ ಮಕ್ಕಳ ಸ್ಟಡಿ ಟೇಬಲ್ ಇರ್ಬೋದು. ತುಂಬ ಮುಖ್ಯವಾಗಿ ವಿದ್ಯೆ ತಲೆಗೆ ಹತ್ತೋಂಥ ಜಾಗ, ಆ ಜಾಗ ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀವೋ ಅಷ್ಟು ಉಪಯೋಗ ನಮಗೆ. ಸೊ ನಾನು ನನ್ನ ವರ್ಕಿಂಗ್ ಪ್ಲೇಸ್ನ ತುಂಬಾ ದಿನದಿಂದ ಒಂದು ಆರ್ಗನೈಸ್ ಮಾಡಿದ್ದಿಲ್ಲ. ಸೊ ಸ್ವಲ್ಪ ಟೈಮ್ ತೊಗೊಂಡು ಆರ್ಗನೈಸ್ ಮಾಡಿದೆ. ಆರ್ಗನೈಸ್ ಮಾಡಿದ ಮೇಲೆ ಅದನ್ನು ನೋಡಿದಾಗ ನನಗೆ ಇಮಿಡಿಯೇಟ್ ಅನಿಸಿದ್ದು ಮೊದಲು ಎಡಿಟಿಂಗ್ ಮುಗಿಸ್ಕೋಬೇಕು ಅಂತ, ಯಾಕಂದರೆ ಅಲ್ಲಿ ಕುತ್ಕೊಳ್ಳೋಕ್ಕೆ ಮನ್ಸು ಬರ್ತಾ ಇತ್ತು. ಸೊ ಇದೇ ರೀತಿ ನಿಮ್ಮ ಮಕ್ಕಳ ಒಂದು ಸ್ಟಡಿ ಟೇಬಲ್ ಇದ್ದರೆ ಯಾವಾಗಲೂ ಕ್ಲೀನಾಗಿ ಮೇಂಟೈನ್ ಮಾಡಿ, ನೀವೇ ಮಾಡಬೇಕಂತಿಲ್ಲ, ಮಕ್ಕಳಿಗೂ ಕೂಡ ಆರ್ಗನೈಸ್ ಮಾಡೋಕ್ಕೆ ಹೇಳ್ಕೊಡಿ, ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಹೇಳ್ಕೊಡಿ.
ಯಾಕಂದರೆ ಎಲ್ಲಿ ಎಲ್ಲಿ ಕ್ಲೆನ್ಲಿನೆಸ್ ಇರುತ್ತೋ ಅಲ್ಲಿ ನಿಜವಾಗ್ಲೂ ವಿದ್ಯೆ ಆಗಲಿ, ಹೇಳ್ತಾರೆ ಲಕ್ಷ್ಮಿ ಆಗಲಿ ನೆಲೆಸೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇದು ವಾಸ್ತುಗಿಂತ ಪ್ರತಿಯೊಂದು ನಾನು ಇವತ್ತು ಹೇಳ್ತಾ ಇರೋದು ಮನೆಯಲ್ಲಿ ನಾವು ಹೆಣ್ಮಕ್ಳು ಏನು ಮಾಡಿದ್ರೆ ಹೇಗೆ ಮಾಡಿದ್ರೆ ನಮಗೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ಟಿಪ್ ನಂಬರ್ 3 ಏನು ಅಂದರೆ ಕ್ಲೆನ್ಲಿನೆಸ್ ನಮ್ಮ ಸ್ಟಡಿ ಟೇಬಲ್ ಅಥವಾ ವರ್ಕಿಂಗ್ ಸ್ಪೇಸ್ ಕಡೆ ಗಮನ ಇರಲಿ. ನೆಗೆಟಿವಿಟಿಗೆ ಇನ್ನೊಂದು ಮುಖ್ಯವಾದ ಕಾರಣ ಕತ್ತಲು. ಕತ್ತಲನ್ನು ಹೋಗಲಾಡಿಸಿದ್ರೆ ನಿಜವಾಗ್ಲೂ ಆ ಬೆಳಕು ಅನ್ನೋ ಪಾಸಿಟಿವಿಟಿ ನಮ್ಮ ಲೈಫಲ್ಲಿ ಕೂಡ ಬರುತ್ತೆ. ಇಲ್ಲಿ ನಾನು ಒಂದು ಎಸೆನ್ಷಿಯಲ್ ಆಯಿಲ್ ಬರ್ನರ್ನ, ಎಲೆಕ್ಟ್ರಿಕ್ ಬರ್ನರ್ ಇದು, ಇದರಲ್ಲಿ ಮೇಲೆ ಸ್ವಲ್ಪ ನೀರು ಹಾಕ್ಬೋದು. ನೀರಿಗೆ ನಾನು ಸ್ವಲ್ಪ ಎಸೆನ್ಷಿಯಲ್ ಆಯಿಲ್ ಹಾಕಿ ಹಚ್ತೀನಿ ಸಂಜೆ ಟೈಮು. ಇದು ಮುಸ್ಸಂಜೆ 5:30-6 ಸಮಯ, ಮನೆಯೆಲ್ಲ ಘಮಘಮ ಅಂತ ಇರುತ್ತೆ, ಹಾಗೆ ಬೆಳಕು ಕೂಡ ಇರುತ್ತೆ. ಬೆಳಕು ನಾ ಹೇಳ್ದಾಗೆ ಕತ್ತಲನ್ನ ಹೋಗಲಾಡಿಸಿ ನಮ್ಮ ಜೀವನಕ್ಕೂ ಕೂಡ ಪಾಸಿಟಿವಿಟಿನ ತರುತ್ತೆ. ಕತ್ತಲು ಮನೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಲ್ಲ, ಸಂಜೆ ಮುಸ್ಸಂಜೆ ಆಗ್ತಾ ಇದ್ದಂಗೆ ಮೊದಲು ನೀವು ಮಾಡಬೇಕಾಗಿರೋ ಕೆಲಸ ದೀಪಗಳನ್ನು, ಅಂದರೆ ಲೈಟ್ಗಳನ್ನು ಹಾಕಿ. ಎಷ್ಟು ಮನೆ ಬೆಳಕಿರುತ್ತೋ ಅಷ್ಟು ಮನೆಗೆ ಪಾಸಿಟಿವ್ ಎನರ್ಜಿ ಬರುತ್ತೆ. ನೋಡಿ, ಕತ್ತಲು ಮನೆಗೂ ಬೆಳಕಿನ ಮನೆಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ. ಯಾವಾಗಲೂ ಅಷ್ಟೇ, ಕ್ಲೀನಾಗಿರೋ ಜಾಗದಲ್ಲಿ, ಬೆಳಕಿರೋ ಜಾಗದಲ್ಲಿ ಯಾವುದೇ ಒಂದು ದುಷ್ಟ ಶಕ್ತಿಯಾಗಲಿ, ನೆಗೆಟಿವ್ ಎನರ್ಜಿ ಆಗಲಿ ಬರೋಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಮನಸ್ಸು ಕೂಡ ತುಂಬಾ ನೆಮ್ಮದಿಯಾಗಿರುತ್ತೆ, ಖುಷಿ ಇರುತ್ತೆ. 10 ನಿಮಿಷ ಕುತ್ಕೋಬೇಕು ಅಂತ ಅನಿಸುತ್ತೆ ಆ ಜಾಗ ನೋಡಿದಾಗ. ಆದಷ್ಟು ಮುಸ್ಸಂಜೆ ಆಗ್ತಾ ಇದ್ದಂಗಲೇ ಮನೆಯಲ್ಲಿ ದೀಪಗಳನ್ನು ಹಚ್ಚೋಕ್ಕೆ ಶುರು ಮಾಡಿ. ಮನೆ ಬೆಳಕಿಂದ ಕೂಡಿರಲಿ, ಮನಸ್ಸು ಕೂಡ ಬೆಳಕಿಂದ ಕೂಡಿರಲಿ ಅಂತ ವಿಶ್ ಮಾಡ್ತೀನಿ. ಇನ್ನು ಸಂಜೆ ಆಗ್ತಾ ಇದ್ದಂಗಲೇ ಎಲ್ಲರೂ ಮನೆಯಲ್ಲೂ ದೀಪಗಳನ್ನು ಹಚ್ತೀರ ಅಲ್ವಾ, ದೇವ್ರ ದೀಪನ. ದೇವ್ರ ದೀಪ ಹಚ್ಚಿದ ಮೇಲೆ ನಾನಿಲ್ಲಿ ಸಾಂಬ್ರಾಣಿ ಬತ್ತಿ, ಅಂದರೆ ಪಾಸಿಟಿವ್ ಕೋನ್ಸ್, ನಮ್ಮ ತಾರಾ ಅವರು ಬೇ ಲೀಫ್ ಮತ್ತು ಲವಂಗದಿಂದ ಮಾಡಿರೋ ಈ ಪಾಸಿಟಿವ್ ಕೋನ್ಸ್ನ ಮಾಡಿದಾರಲ್ವಾ, ಇದು ಏನಂತಾರೆ ಫೆಂಗ್ ಶೂಯಿ ಪ್ರಕಾರ ನಾವು ಪ್ರತಿದಿನ ಮನೆಯಲ್ಲಿ 2 ಪಲಾವ್ ಎಲೆ ಮತ್ತು 1-2 ಲವಂಗ ಸುಡೋದ್ರಿಂದ ಮನೆಯಲ್ಲಿ ಪಾಸಿಟಿವಿಟಿ ಬರುತ್ತೆ ಅಂತ ಹೇಳ್ತಾರೆ. ಅದೇ ಪಲಾವ್ ಎಲೆ ಮತ್ತು ಲವಂಗನ ಸೇರಿಸ್ಬಿಟ್ಟು ಇವರು ಸಾಂಬ್ರಾಣಿ ಬತ್ತಿನ ಮಾಡೋದ್ರಿಂದ ನಮಗೆ ತುಂಬಾ ಸುಲಭ. ಜೊತೆಗೆ ಹಸುವಿನ ಸಗಣಿ ತುಪ್ಪ ಸೇರೋದ್ರಿಂದ ನಮಗೆ ಗಾಳಿ ಕೂಡ, ಅಂದರೆ ಏರ್ ಕೂಡ ಪ್ಯೂರಿಫೈ ಆಗುತ್ತೆ. ಸೊ ಇಲ್ಲಿ ನಾನು ಸಂಜೆ ದೀಪ ಹಚ್ಚುವಾಗ ನನಗೆ ಮುಸಂಜೆಗೆ ಹಚ್ಬಿಡ್ಬೇಕು ದೀಪ, ಕತ್ತಲಾಗೋ ತನಕ ಯಾವತ್ತೂ ಕಾಯಲ್ಲ. ಕತ್ತಲಾದ್ಮೇಲೆ ದೀಪ ನಂಗೆ ಹಚ್ಚೋಕ್ಕೆ ಅಷ್ಟು ಇಷ್ಟ ಆಗೋಲ್ಲ. ಕತ್ತಲಾಗೋಕ್ಕೆ ಮುಂಚೆನೇ ನಮ್ಮ ಮನೇಲಿ ಬೆಳಕಿರಬೇಕು ಅಂತ ಯಾವಾಗಲೂ ನಾನು ಇಷ್ಟಪಡ್ತೀನಿ. ಸೊ ಪಾಸಿಟಿವ್ ಕೋನ್ಸ್ನ ನಾನು ಮನೆಯ ಒಳಗಡೆ ಒಂದು, ಬಾಗಿಲಿಂದ ಹೊರಗಡೆ ಒಂದು ಹಚ್ಚಿದ್ದೀನಿ, ನಿಮಗೂ ಕೂಡ ತೋರಿಸ್ತೀನಿ ಆ ಆ್ಯಂಬಿಯನ್ಸ್ ಹೇಗಿರುತ್ತೆ, ಆ ವಾತಾವರಣ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನಾನು ಯಾಕೆ ಹೇಳ್ತೀನಿ ಅಂದರೆ, ನೀವು ಇದೆಲ್ಲ ಅಭ್ಯಾಸ ಮಾಡಿಕೊಂಡ್ರೆ ನಿಮ್ಮ ಮನಸ್ಸಿಗೆ ನಿಜವಾಗ್ಲೂ ನೆಮ್ಮದಿ ಸಿಗುತ್ತೆ. ಎಲ್ಲೆಲ್ಲೋ ಪಾಸಿಟಿವ್ ಎನರ್ಜಿನ ಹುಡ್ಕೋದು, ಪಾಸಿಟಿವಿಟಿನ ಹುಡ್ಕೋದು ಮಾಡೋದಕ್ಕಿಂತ ಮನೆಯಲ್ಲಿ ಇರೋ ವಸ್ತುಗಳನ್ನೇ ಬಳಸ್ಕೊಂಡು ನಾವು ಪಾಸಿಟಿವಾಗಿ ಆರಾಮಾಗಿ ಜೀವನ ಮಾಡ್ಬೋದು. ನನ್ನ ಮೂಲ ಮಂತ್ರ ಇಷ್ಟೇ, ಪಾಸಿಟಿವ್ ಆಗಿರಿ, ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ, ನೆಗೆಟಿವಿಟಿನ ಹತ್ರನೂ ಸುಳಿಯೋಕ್ಕೆ ಬಿಡಬೇಡಿ. ಎಂಥ ಕಷ್ಟ ಬರಲಿ, ಏನೇ ಒಂದು ಕೆಟ್ಟ ವ್ಯಕ್ತಿಗಳು ಹತ್ತಿರದಲ್ಲಿದ್ದರೂ ಅದು ನಮಗೆ ಎಫೆಕ್ಟ್ ಮಾಡಬಾರ್ದು, ಈ ರೀತಿ ನಾವು ಬದುಕಬೇಕು ಅನ್ನೋದು ನನ್ನ ಒಂದು ಸಲಹೆ ಕೂಡ. ನಾನು ಕೂಡ ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಇದು ನಿಮಗೆ ಎಲ್ಲ ರೀತಿಯಲ್ಲಿ ಕಲ್ಲಿನಲ್ಲಿ ಸಿಗುತ್ತೆ, ಹಾಗೆ ಇದು ಕಟ್ಟಿಗೆದು, ಸಾಂಬ್ರಾಣಿ ಬತ್ತಿ ಹಚ್ಚುವಂಥದ್ದು, ಒಂದು ಹೊಗೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಮೈಲ್ಡಾಗಿ ಮನೆ ತುಂಬ ಇರುತ್ತೆ. ಅಷ್ಟೇ ಅಲ್ಲ, ನನ್ನ ವರ್ಕಿಂಗ್ ಸ್ಪೇಸಲ್ಲಿ ಕೂಡ ನಾನು ಒಂದು ದೀಪನ ಹಚ್ಚಿಟ್ಟಿರ್ತೀನಿ. ಅದು ಕ್ಯಾಂಡಲ್, ಅದು ದೀಪ ಅಲ್ಲ, ಕ್ಯಾಂಡಲ್ ಬರ್ನರ್ ಇದು. ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಎಸೆನ್ಷಿಯಲ್ ಆಯಿಲ್ನ ಹಾಕಿದ್ದೀನಿ. ಆಫೀಸ್ ಪೂರ್ತಿ ಘಮಘಮ ಅಂತ ಇರುತ್ತೆ. ಕುತ್ಕೊಂಡು ವರ್ಕ್ ಮಾಡುವಾಗ ಒಂದು ಮೈಲ್ಡಾಗಿ ಅರೋಮ ಬರ್ತಾ ಇದ್ದರೆ ನಮಗೆ ಆ ಕೆಲಸ ಇನ್ನೂ ಮಾಡಬೇಕು, ಇನ್ನೂ ಓದಬೇಕು ಅಂತ ಅನಿಸುತ್ತೆ. ಇದು ನಿಮ್ಮ ಟೇಬಲ್ ಆಗಬೇಕಂತಿಲ್ಲ, ನಿಮ್ಮ ಮಕ್ಕಳ ಸ್ಟಡಿ ಟೇಬಲ್ ಇದ್ದರೂ ಕೂಡ ನೀವು ಈ ವಾತಾವರಣನ ಕಲ್ಪಿಸಿ ಕೊಡ್ಬೋದು. ಮನೆ ಚಂದದ ಜೊತೆಗೆ ಮನಸ್ಸು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಂಜೆ ಪೂಜೆನೂ ಮುಗಿಸಿ ಇನ್ನೇನು ಕಿಚನ್ಗೆ ಅಂತ ಬಂದರೆ, ಕಿಚನ್ನಲ್ಲಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸಿಂಕ್ ಅಂತೂ ಕ್ಲೀನ್ ಆಗಿದೆ, ಆದರೂ ಏನೋ ಒಂದು ರೀತಿ ಸಮಾಧಾನ ಇಲ್ಲ. ಯಾಕೆ ಅಂದರೆ, ಯಾವಾಗಲೂ ಒಂದು ನೆನ್ಪಿಟ್ಕೊಳ್ಳಿ, ತೊಳೆದಿರೋ ಪಾತ್ರೆ ಒಣಗಿದ ತಕ್ಷಣ ಅದ್ರ ಜಾಗನ ಸೇರಿಸ್ಬಿಡಿ. ಇಲ್ಲಾಂದರೆ ಏನೋ ಒಂದು ಕಟ್ಟೆ ಮೇಲೆ ಬಂದು ಕೂತಿರೋ ರೀತಿ, ಅಂದು ಒಂದೇನೋ ಒಂದು ಆಬ್ಸ್ಟಕಲ್ ಅನ್ನೋ ರೀತಿ ಮನಸ್ಸಿಗೆ ಅನಿಸ್ತಾನೆ ಇರುತ್ತೆ. ಪಾತ್ರೆ ತೊಳೆದು ಎಲ್ಲರೂ ಒಣಗಕ್ಕೆ ಇಡ್ತೀವಿ, ನಾನು ಕೂಡ ಇಡ್ತೀನಿ. ಒಣಗಕ್ಕೆ ಒಂದು 1/2 ಗಂಟೆ ಸಾಕು, ಆ ಪಾತ್ರೆ ಎಲ್ಲ ಒಣಗಿದೆ ಅಂದ ತಕ್ಷಣ ಇಮ್ಮಿಡಿಯೇಟ್ಲಿ ಆ ಜಾಗನ ಸೇರಿಸ್ಬಿಟ್ರೆ
ನಿಮ್ಮ ಮನಸ್ಸು ಹಾಗೆ ನಿಮ್ಮ ಅಡುಗೆ ಮನೆ ಎರಡೂ ಕೂಡ ನೀಟಾಗಿರುತ್ತೆ. ಅಂದರೆ ಪಾಸಿಟಿವಿಟಿನ ನೀವು ವೆಲ್ಕಮ್ ಮಾಡೋಕ್ಕೆ ಇದು ಕೂಡ ಒಂದು ಟಿಪ್ಪು. ಇನ್ನೊಂದು ಟಿಪ್ ಹೇಳ, ಯಾರಾದರೂ ತುಂಬ ಮಾತಾಡೋರು ಇರ್ತಾರಲ್ಲ, ಅವರಿಗೆ ಆ ಟೈಮಲ್ಲಿ ಕಾಲ್ ಮಾಡಿಬಿಟ್ಟು ಮಾತಾಡ್ಕೋತಾ ನೀವು ಕೆಲಸ ಮಾಡ್ಕೊಳ್ಳಿ. ನಾನು ಹಾಗೆ ಮಾಡೋದು, ಕಿಚನಲ್ಲಿ ಏನೇ ಕೆಲಸ ಮಾಡ್ತಾಯಿದ್ರು ಬ್ಲೂಟೂತ್ ಹಾಕ್ಕೊಂಡು ಮಾತಾಡ್ಕೊಂಡೇ ಕೆಲಸ ಮುಗಿಸ್ಬಿಡ್ತೀನಿ. ಯಾಕಂದರೆ ಅವರಿಗೆ ಅಂತ ಟೈಮ್ ಕೊಡೋಕ್ಕೆ ಎಕ್ಸ್ಟ್ರಾ ಟೈಮ್ ಇರೋದಿಲ್ಲ. ಹಾಗಾಗಿ ಕೆಲಸ ಮಾಡುವಾಗನೇ ಮಾತಾಡಿಬಿಟ್ರೆ ಮಲ್ಟಿ ಟಾಸ್ಕಿಂಗ್ ಆಗೋಗುತ್ತೆ, ಮನೆಯೂ ಕ್ಲೀನ್ ಆಗುತ್ತೆ, ಹಾಗೆ ಮಾತಾಡಿದ್ವಿ ಅನ್ನೋ ಸಮಾಧಾನವೂ ಇರುತ್ತೆ. ಈಗ ಎಲ್ಲ ಕ್ಲೀನ್ ಆಯ್ತಲ್ವಾ, ಬನ್ನಿ ಇವಾಗ ಹೇಗಿರುತ್ತೆ ಅಡುಗೆ ಮನೆ, ಮನಸ್ಸಿಗೆ ಹೇಗೆ ಅನಿಸುತ್ತೆ ಅಂತ ನೀವೇ ನೋಡಿ. ಈ ಕಾರ್ನರ್ ಎಲ್ಲ ಕ್ಲೀನ್ ಆಯ್ತು, ಇವಾಗ ಒಂದು ಸ್ಪೇಸ್ ಆದಂಗೆ ಮನಸ್ಸಲ್ಲೂ ಸ್ಪೇಸ್ ಆಗುತ್ತೆ, ಮೈಂಡಲ್ಲಿರೋ ಬ್ಲಾಕ್ ಕ್ಲಿಯರ್ ಆಗುತ್ತೆ, ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಥಾಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಆದಷ್ಟು ಕ್ಲಟರ್ ಫ್ರೀ ಆಗಿ ಇರೋಕ್ಕೆ ಟ್ರೈ ಮಾಡಿ. ಹೌದು, ಮನೆ ನಮ್ಮ ಮನೆ ಚಿಕ್ಕದಾಗಿರೋದು ಅಂದರೆ ಅಗಲ ಕಡಿಮೆ ಇರೋದ್ರಿಂದ ನನಗೆ ಪ್ಲ್ಯಾನಿಂಗ್ ಮಾಡೋಕ್ಕೆ ತುಂಬಾ ಅವಕಾಶ ಸಿಕ್ಕಿಲ್ಲ, ಬಟ್ ನೆಕ್ಸ್ಟ್ ಕಟ್ಟಿಸುವಾಗ ತುಂಬಾ ಯೋಚನೆ ಮಾಡಿ ಕಟ್ಟಿಸ್ಬೇಕು ಅಂತ ಇದೆ. ಇದು ಆಂಧ್ರದ ಉಪ್ಪಿನಕಾಯಿ, ನನ್ನ ಫ್ರೆಂಡ್ ತಂದುಕೊಟ್ಟಿದ್ದು. ಹಾಗಾಗಿ ಅದನ್ನು ದೊಡ್ಡ ಜಾಡಿಯಿಂದ ಸ್ವಲ್ಪ ತೆಗೆದು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಅಡುಗೆ ಮನೆ ಹೀಗೆ ಕಾಣಿಸ್ತದೆ, ನೀವೇ ಹೇಳಿ. ಯಾಕೆ ಲಲಿತಾ ಸಹಸ್ರನಾಮನ ಕೇಳಿಸ್ತಾ ಇದ್ದಾರೆ ಅಂತ ಅನ್ಕೊಂಡ್ರ, ಕಾಪಿರೈಟ್ ಆಗುತ್ತೆ, ಅದಕ್ಕೆ ಬೇಗನೆ ತೆಗೆದುಬಿಟ್ಟೆ. ನಾವು ಮನೇನ ಕ್ಲೀನ್ ಇಡೋದ್ರ ಜೊತೆಗೆ ಒಳ್ಳೆ ಸಂಗೀತ ಕೂಡ ಪಾಸಿಟಿವ್ ಎನರ್ಜಿನ ಮನೆಗೆ ತರುತ್ತೆ. ಬೆಳಗ್ಗೆ ವಿಷ್ಣು ಸಹಸ್ರನಾಮ, ಸಂಜೆ ಲಲಿತಾ ಸಹಸ್ರನಾಮ ಹೇಳೋದ್ರಿಂದ ಒಂದು ರೀತಿಯ ವೈಬ್ಸ್ ಮನೇಲಿ ಬರುತ್ತೆ, ಪಾಸಿಟಿವ್ ವೈಬ್ಸ್ ಬರುತ್ತೆ. ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲ ನಮಗೆ ದಿನ ಹೇಳ್ಕೊಳ್ಳೋಕ್ಕಾಗಲ್ಲ ಬರಲ್ಲ ಅನ್ನೋದಾದರೆ ಈಗ ಥರ ನಂತರ ನೀವು ಕೇಳ್ಬೋದು. ನಾನು ಮೊಬೈಲಲ್ಲಿ ವಿಂಕಲ್ಲಿ ನಾನು ಈ ಮ್ಯೂಸಿಕ್ ಪ್ಲೇ ಮಾಡಿಬಿಟ್ಟು ಸಂಜೆ ಟೈಮ್ ಹಾಕಿರ್ತೀನಿ. ಉರ್ಲಿ, ಉರ್ಲಿ ಅಂದರೆ ಒಂದು ದೊಡ್ಡ ಬಟ್ಟಲಿನ ಆಕಾರದಲ್ಲಿ ಹಿತ್ತಾಳೆ ಮಣ್ಣು ಈ ಥರದಲ್ಲಿ ಸಿಗುತ್ತೆ. ಅದನ್ನು ಈಶಾನ್ಯ ಭಾಗದಲ್ಲಿ ಇಟ್ಬಿಟ್ಟು ನೀರು ಹಾಕಿಟ್ರೆ ತುಂಬಾ ಒಳ್ಳೆಯದು. ಹಾಗೆ ಒಂದೆರಡು ಹೂವು ಹಾಕಿದ್ರಂತೂ ಇನ್ನೂ ಒಳ್ಳೆಯದು. ನಾನಿಲ್ಲಿ ಹಾಕಿರೋದು ಫ್ಲೋಟಿಂಗ್ ಫ್ಲವರ್ಸ್, ಅಂದರೆ ಇದು ತೇಲಾಡುವಂಥ ಹೂವು, ನ್ಯಾಚುರಲ್ ನಿಜವಾದ ಹೂವಲ್ಲ, ಸೋಲಾ ವುಡ್ ಅಂತ ಹೇಳ್ತಾರೆ. ಆ ಸೋಲಾ ವುಡ್ಡಿನ ಹೂಗಳಿದು. ನಾನು ಇದನ್ನು ಆನ್ಲೈನಲ್ಲಿ ತರಿಸಿದ್ದು ಶ್ರುತಿ ಹತ್ರ. ಸೊ ಈ ಆಮೆಯ ಉರ್ಲಿ ನಾನು ಶಿವು ಅವ್ರ ಹತ್ರ ಮಾಡಿಸಿದ್ದು, ದಾವಣಗೆರೆ ಶಿವು ಅವ್ರ ಹತ್ರ ಮಾಡಿಸಿದ್ದು, ಮಾಡಿದ್ದನ್ನು ತಂದಿದ್ದು. ಹಾಗೆ ದೇವ್ರ ಮುಂದೆ ನೀವು ನೋಡ್ಬೋದು, ಪುಟ್ಟ ಉರ್ಲಿಯಲ್ಲಿ ನಾನು ಹೂವು ಹಾಕಿಟ್ಟಿರ್ತೀನಿ ಯಾವಾಗಲೂ, ಅದು ಈಶಾನ್ಯ ಭಾಗಕ್ಕೆ. ಹಾಗೆ ಸಂಜೆ ಪೂಜೆ ಎಲ್ಲ ಆದಮೇಲೆ ಏನೋ ಒಂದು ಪ್ರಶಾಂತತೆ ಇರುತ್ತಲ್ವ ಮನಸ್ಸಿಗೆ. ಇದು ನಮ್ಮ ಅಡುಗೆ ಮನೆಯಲ್ಲಿರುವಂಥ ಒಂದು ಬ್ಲ್ಯಾಕ್ ಬೋರ್ಡ್. ಇದು ನಾನು ಏನಾದರೂ ಮರೆತರೆ ಬರಿತಾ ಇರ್ತೀನಿ ನೆನೆಸ್ಕೊಂಡು. ಹಾಗೆ ರೆಗ್ಯುಲರ್ ಆಗಿ ಒಂದು ಕೋಟ್ ಇದ್ದೇ ಇರುತ್ತೆ. ಕೋಟ್ ಏನಂದರೆ ನಮ್ಮ ಮನಸ್ಸಿಗೆ ಒಂದು ಇನ್ಸ್ಪಿರೇಷನ್ ಮಾಡ್ತಾ ಇರುತ್ತೆ. ಅದನ್ನು ಹೋಗ್ತಾ ಬರ್ತಾ ನೋಡ್ತಾ ಇದ್ದಾಗ ನಮಗೇನೋ ಒಂದು ಪಾಸಿಟಿವಿಟಿ. ಹಾಗಾಗಿ ಪಾಸಿಟಿವ್ ಕೋಟ್ಸ್ನೇ ಬರ್ಕೊಳ್ಳಿ ಆಯಿತಾ. ಏನೋ ಒಂದು ಬೇಜಾರಿನ ಕೋಟ್ಗಳು ಬರ್ಕೊಂಡ್ರೆ ಅದೇ ರೀತಿ ಮನಸ್ಥಿತಿ ಆಗಿಬಿಡುತ್ತೆ. ಡು ನಾಟ್ ಲೆಟ್ ದ ಬಿಹೇವಿಯರ್ ಆಫ್ ಅದರ್ಸ್ ಡಿಸ್ಟ್ರಾಯ್ ಯೋರ್ ಇನ್ನರ್ ಪೀಸ್. ಅಂದರೆ ಇನ್ನೊಬ್ಬರ ನಡವಳಿಕೆ ನಿಮ್ಮ ಮನಸ್ಸಿನ ಶಾಂತಿಯನ್ನು ಯಾವತ್ತೂ ಕೆಡಿಸಬಾರ್ದು ಅನ್ನೋದು ಈ ಕೋಟ್. ಸೊ ಯಾರು ಹೇಗಾದರೂ ನಡ್ಕೊಳ್ಳಿ, ನೀವು ನಿಮ್ಮ ಪಾಡಿಗೆ ನೆಮ್ಮದಿಯಾಗಿರೋದನ್ನು ಕಂಡುಕೊಳ್ಳಿ ಅನ್ನೋದಷ್ಟೇ ಇದರ ಅರ್ಥ. ಈ ಥರ ಒಂದು ಪಾಸಿಟಿವ್ ಕೋಟ್ಸ್ ಅಲ್ಲಿದ್ದರೆ ನಿಮ್ಮ ಕಣ್ಣೆದುರಿಗೆ ಹೋಗ್ತಾ ಬರ್ತಾ ಇದ್ದಾಗ ನಿಮ್ಮ ಕಣ್ಣಿಗೆ ಅದು ಬೀಳುತ್ತೆ, ಪಾಸಿಟಿವಿಟಿ ಮನಸ್ಸಲ್ಲೂ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಚೇಂಜಸ್ ಆಗುತ್ತೆ. ಚೇಂಜಸ್ ಆದಾಗ ನೀವೇ ನನಗೆ ಹೇಳ್ತೀರಾ, ಹೌದು ಇದು ತುಂಬಾ ಎಫೆಕ್ಟ್ ಮಾಡುತ್ತೆ ಅಂತ. ಸೊ ಪಾಸಿಟಿವಿಟಿಗೆ ಇದು ಕೂಡ ಒಂದು ಬ್ಯೂಟಿಫುಲ್ ಟಿಪ್. ಸೊ ಮನೇಲಿ ಹಸಿರು ಗಿಡಗಳು ಇದ್ದಷ್ಟು ಪಾಸಿಟಿವ್ ಎನರ್ಜಿ ಮನೆ ಒಳಗಿರುತ್ತೆ. ನಮ್ಮ ಮನೆ ನಮ್ಮ ದುರದೃಷ್ಟಕ್ಕೆ ಗಾಳಿ ಬೆಳಕು ಕಡಿಮೆ, ಯಾವುದೇ ಒಂದು ರಿಯಲ್ ಪ್ಲ್ಯಾಂಟ್ಸ್ ಅಂದರೆ ಜೀವವಿರುವ ಗಿಡಗಳು ಬದುಕೋದೇ ಇಲ್ಲ. ಆದರೆ ನನಗೆ ಹಸಿರು ತುಂಬ ಇಷ್ಟ, ಆದಷ್ಟು ಆರ್ಟಿಫಿಷಿಯಲ್ ಗಿಡಗಳನ್ನು ಇಟ್ಟಿದ್ದೀನಿ. ವಾಸ್ತು ಪ್ರಕಾರ ಆರ್ಟಿಫಿಷಿಯಲ್ ಗಿಡಗಳು ಮನೇಲಿ ಇಡಬಾರ್ದು ಅಂತ ಹೇಳ್ತಾರೆ. ಆದರೆ ನಾನು ಒಂದು ಒಳ್ಳೆಯ ಅವಕಾಶಕ್ಕೆ ಕಾಯ್ತಾ ಇದ್ದೀನಿ. ಗಾಳಿ ಬೆಳಕು ನನಗೆ ಸಿಕ್ಕ ತಕ್ಷಣ ನಾನು ನಿಜವಾದ ಗಿಡಗಳನ್ನ ಬೆಳೆಸ್ತೀನಿ. ಎಲ್ಲಿ ನೋಡಿದ್ರೂ ಹಸಿರು ಇರಬೇಕು, ಕಣ್ಣಿಗೆ ತಂಪು ಜೊತೆಗೆ ಮನಸ್ಸಿಗೆ ಮುದ. ನನಗೆ ಸಾಧ್ಯವಾಗಿರೋ ಜಾಗದಲ್ಲೆಲ್ಲ ಗಿಡ ಹೂವುಗಳನ್ನು ಇಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಾ ಹೇಳ್ದಾಗೆ ನಿಮಗೆ ಅವಕಾಶ ಇತ್ತು ಅಂದರೆ ಆದಷ್ಟು ನಿಜವಾದ ಗಿಡಗಳನ್ನು ಮನೆಯಲ್ಲಿ ಬೆಳೆಸಿ, ಆಗ ಸಿಗೋ ಖುಷಿನ ನೀವು ನೋಡಿ, ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನು ಅಂತ. ನನಗೆ ಎಲ್ಲೆಲ್ಲಿ ಸಾಧ್ಯ ಎಲ್ಲೆಲ್ಲಿ ನನಗೆ ಹಾಗೆ ಕೆಲವೊಂದು ಗಿಫ್ಟ್ ಐಟಮ್ಸ್ ಬಂದಿರುತ್ತೆ. ಇಲ್ಲೊಂದು ನೋಡಿ, ಬ್ಯಾಂಬೂ ಪ್ಲ್ಯಾಂಟ್ ಇಡೋಕ್ಕೆ ಟ್ರೈ ಮಾಡಿದ್ದೀನಿ ರಿಯಲು, ಆಗಲೇ ಒಣಗೋಗ್ತಾ ಇದೆ. ನನಗೆ ಎಲ್ಲೆಲ್ಲಿ ಅವಕಾಶ ಸಿಗುತ್ತೆ
ಅಲ್ಲೆಲ್ಲ ಹಸಿರನ್ನು ಸೇರ್ಸೋಕ್ಕೆ ಇಷ್ಟಪಡ್ತೀನಿ. ಅಡುಗೆ ಮನೆ ಇರ್ಬೋದು, ಯಾವ ಜಾಗ ಆಯಿತು, ಚಿಕ್ಕ ಚಿಕ್ಕ ಹಸಿರು ಗಿಡಗಳನ್ನು ನೀವು, ಇವನ್ ನನ್ನ ಸ್ಟಡಿ ಟೇಬಲ್ ಅಂದರೆ ವರ್ಕಿಂಗ್ ಟೇಬಲ್ನ ಡೆಸ್ಕ್ನ ನೋಡಿದ್ರಿ, ಅಲ್ಲೂ ಕೂಡ ಪ್ಲ್ಯಾಂಟ್ಸ್ನ ಇಟ್ಟಿದ್ದೀನಿ. ಇದು ಕಿಚನ್ ಕಾರ್ನರ್. ಇನ್ನೊಂದು ತುಂಬ ಮುಖ್ಯವಾದ ಅಂಶ ರಂಗೋಲಿ. ಬೆಳಗಿನ ಜಾವ ಬೇಗ ಸೂರ್ಯೋದಯಕ್ಕೆ ಮುಂಚೆ ಎದ್ದು ನಾವು ಬಾಗಿಲನ್ನು ಗುಡಿಸ್ಬಿಟ್ಟು ನೀರು ಹಾಕಿ ಒಂದು ರಂಗೋಲಿ ಹಾಕಿದಾಗ ಆ ಮನೇಲಿರೋ ದರಿದ್ರ ಹೊರಗಡೆ ಹೋಗುತ್ತಂತೆ. ಅಂದರೆ ಅದೃಷ್ಟ ಲಕ್ಷ್ಮಿ ಮನೆ ಒಳಗಡೆ ಬರೋಕ್ಕೆ ಕಾಯ್ತಾ ಇರ್ತಾಳಂತೆ. ಸೂರ್ಯನ ಮೊದಲ ಕಿರಣ ನಮ್ಮ ಬಾಗಿಲನ್ನು ಮುಟ್ಟೋಕ್ಕೆ ಮುಂಚೆನೇ ನಾವು ರಂಗೋಲಿ ಹಾಕಿ ವೆಲ್ಕಮ್ ಮಾಡಿದ್ರೆ ಆ ಮನೆಯಲ್ಲಿ ಯಾವ ಕಷ್ಟಕ್ಕೂ ಒಂದು ಜಾಗ ಇರಲ್ಲ, ಪಾಸಿಟಿವ್ ಎನರ್ಜಿ ಹುಡುಕೋ ಅವಶ್ಯಕತೆ ಇರಲ್ಲ. ನಾನಿಲ್ಲಿ ರಂಗೋಲಿ ಹಾಕಿ ತೋರಿಸ್ತಾ ಇದ್ದೀನಿ ಮುಂಬಾಗಿಲ ಮುಂದೆ. ಇದು ಟೈಮು ಸಂಜೆ. ಆ್ಯಕ್ಚುಲಿ ನಾನು ಹೇಳ್ತಾ ಇರೋದು ನಿಮಗೆ ಬೆಳಗಿನ ಜಾವ ಸೂರ್ಯೋದಯಕ್ಕೆ ಮುಂಚೆನೇ ರಂಗೋಲಿ ಹಾಕಿ ಆ ಭಗವಂತನ ವೆಲ್ಕಮ್ ಮಾಡಿ. ಪಾಸಿಟಿವ್ ಎನರ್ಜಿಗೆ ಅದು ತುಂಬ ಮುಖ್ಯವಾದ ಒಂದು ಅಂಶ. ನಾನು ಇಲ್ಲಿ ಹಾಕಿ ತೋರಿಸ್ತಾ ಇರೋದ ಕಾರಣ ನಿಮಗೆಲ್ಲ ಗೊತ್ತು, ನಮ್ಮ ಮನೆ ರೋಡ್ ಸೈಡ್ ಇರೋದ್ರಿಂದ ನಿಮಗೆ ಹೊರಗಡೆ ನಾನು ಹಾಕಿ ತೋರ್ಸೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಅದಕ್ಕೆ ಒಳಗಡೆನೇ ಹಾಕಿ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಮುಂಬಾಗಿಲು, ಅಂದರೆ ಪೂಜೆಯ ಬಾಗಿಲು, ಮುಖ್ಯ ದ್ವಾರ ಅಂತ ಹೇಳ್ತೀವಲ್ಲ ಅದು. ನಾನಿವಾಗ ಇನ್ನೊಂದು ಮುಖ್ಯವಾದ ಅಂಶನ ನಿಮ್ಮ ಜೊತೆ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನಂದರೆ, ಎಲ್ಲರೂ ಕೇಳ್ತಾ ಇರ್ತೀರ ನಿಂಬೆಹಣ್ಣನ್ನು ಯಾಕೆ ಕಟ್ ಮಾಡಬೇಕು, ನಿಂಬೆಹಣ್ಣನ ಪೂಜೆ ಬಗ್ಗೆ ಹೇಳಿ ಅಂತ. ನಿಂಬೆಹಣ್ಣಲ್ಲಿ ಉಳಿಯ ಅಂಶ ಇರುತ್ತೆ. ಆ ಉಳಿಯ ಅಂಶ ಒಂದು ನೆಗೆಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡಿ ಒಳಗಡೆ ಹೋಗದೆ ತಡೆಯುತ್ತೆ. ಇಲ್ಲಿ ನಿಂಬೆಹಣ್ಣನ್ನು ನಾನು ಪ್ರತಿನಿತ್ಯ ಕಟ್ ಮಾಡಿ ಅಂತ ನಿಮ್ಗೆ ಹೇಳ್ತಾ ಇಲ್ಲ. ಅಮಾವಾಸ್ಯೆಯ ದಿನ ನೀವು ಈ ರೀತಿ ನಿಂಬೆಹಣ್ಣನ್ನು ಕಟ್ ಮಾಡಬೇಕು. ನೋಡಿ, ಆ ಜಾಯಿಂಟ್ ಹೋಗದೇ ಇರೋ ಹಾಗೆ ಕಟ್ ಮಾಡಿ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಅರಿಶಿನ, ಕುಂಕುಮ ಎರಡನ್ನೂ ಹಚ್ಚಿಬಿಟ್ಟು ಎಡಭಾಗನ ಬಲ್ಗಡೆಗೆ, ಬಲ್ಲಭಾಗನ ಎಡಗಡೆಗೆ ನೀವು ತೆಗೆದು ಇಡಬೇಕಾಗತ್ತೆ. ಅದನ್ನು ನಾನು ಇಟ್ಟು ಕೂಡ ತೋರಿಸ್ತೀನಿ. ಇದು ಅಮಾವಾಸ್ಯೆಯ ದಿನ ಮಾಡಿ. ಈಗ ಅಮಾವಾಸ್ಯೆ ಅಲ್ಲ, ಆದರೆ ನಾನು ನಿಮಗೆ ತೋರಿಸುವ ಸಲುವಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಇದನ್ನು ತುಂಬ ಜನ ಕೇಳಿದ್ರಿಂದ ತೋರಿಸ್ತಾ ಇದ್ದೀನಿ. ಇದು ಪಾಸಿಟಿವ್ ಎನರ್ಜಿನ ಮನೆ ಒಳಗೆ, ನೆಗೆಟಿವ್ ಎನರ್ಜಿನ ಮನೆ ಒಳಗೆ ಬರದೇ ಇರೋ ಹಾಗೆ ತಡೆಯುತ್ತೆ. ನೋಡಿ, ಈ ಭಾಗ ಈ ಕಡೆಗೆ, ಆ ಭಾಗ ಆ ಕಡೆಗೆ ಇಡಬೇಕು. ಏನೇ ನೆಗೆಟಿವಿಟಿ ಇದ್ರೂ ಹೊಸಲಿಂದ ಹೊರಗಡೆನೆ ಅಂತ ಹೇಳ್ತಾರೆ. ಸೊ ನೀವು ಇದೆಲ್ಲದನ್ನೂ ಫಾಲೋ ಮಾಡಿ ಪಾಸಿಟಿವ್ ಎನರ್ಜಿನ ಮನೇಲಿ ತುಂಬ್ಕೊಳ್ಳಿ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೆಲ್ಲ ಮಾಡ್ಬೋದಾದ, ಹೆಣ್ಮಕ್ಳು ಮಾಡ್ಬೋದಾದಂಥ ಕೆಲಸಗಳು ದಯವಿಟ್ಟು ಟ್ರೈ ಮಾಡಿ. ಥ್ಯಾಂಕ್ ಯು. ಹಾಗೆ ಇನ್ನೊಂದು ವಿಚಾರ, ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯನ ಅಂದರೆ, ಇಲ್ಲಿ ನಾನು ಯಾವುದನ್ನು ಕೊಂಡ್ಕೊಂಡು ಬಂದು ಏನೋ ಮಾಡಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಮನೆಯಲ್ಲಿರೋ ಅಂದರೆ ಮನೆ ಕೆಲಸನೇ ನಾನು ನಿಮಗೆ ಯಾವ ರೀತಿ ಮಾಡ್ಕೋಬೇಕು ಪಾಸಿಟಿವ್ ಎನರ್ಜಿನ ವೆಲ್ಕಮ್ ಮಾಡೋಕ್ಕೆ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಪ್ರಯತ್ನಿಸದೇ ಆರೋಪ ಮಾಡೋದು ಬೇಡ. ನಾವು ಪ್ರಯತ್ನ ಪಟ್ಟು ಏನಾಗುತ್ತೆ ಅದರಿಂದ ಉಳಿತು ಅನ್ನೋದನ್ನು ತಿಳ್ಕೊಳ್ಳೋಣ, ತಿಳ್ಕೊಂಡು ಲಾಭ ಪಡ್ಕೊಳ್ಳೋಣ. ಥ್ಯಾಂಕ್ ಯು.